ಬಾಯಂಬಲ್ಲಿಯನ್ನ ಬವಹರಿಯತ್ತಯ್ಯ ಸಾಯಂಬಲ್ಲಿ ಸರ್ವಜ್ಞಾನಿಯಾದೆನಯ್ಯ ವಾ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೆನಯ್ಯ ಇಂತಿ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಬಸವಾ 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 ಎನ್ನುತ್ತಿರುದೆ ನೋಡ ಗುಹೇಶ್ವರ ಅಖಂಡ ಲಿಂಗಾಯತ ಸದ್ಭಕ್ತರ ಶ್ರೀಪಾದಚರಣೆಗಳಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತ ಎನ್ನ ಪರಮಾರಾಧ್ಯ ದೇವನೂರು ಗುರುಮಲ್ಲೇಶ್ವರರ ಅಡಿದಾವರಣಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇಂದು ಸುಮಾರು ಲಿಂಗಾಯತರಿಗೆ ಗೊತ್ತಿರದೇ ಇರುವಂತಕ್ಕಂಥ ಒಂದು ಮುಖ್ಯವಾದ ವಿಚಾರ, ನಮ್ಮ ಧರ್ಮದ ನೆಲೆಗಟ್ಟಿನ ಮೂಲ ತತ್ವದ ವಿಚಾರ ಶಿವಯೋಗ. ಸುಮಾರು ಜನಗಳಿಗೆ ಇವತ್ತು ಶಿವಯೋಗ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕಂತಂದರೆ 12ನೇ ಶತಮಾನದಲ್ಲಿ ಅಪ್ಪ ವಿಶ್ವಗುರು ಬಸವಣ್ಣನವರು ಎಲ್ಲ ಪಂಗಡಗಳಿಂದ ಬಂದ ಸಜ್ಜನರನ್ನು ಸದ್ಭಕ್ತರನ್ನಾಗಿ ಮಾಡಿ ಅವರ ಪೂರ್ವಾಶ್ರಯಗಳನ್ನು ಅಳಿದು ಅವರನ್ನು ಲಿಂಗವಂತ ಧರ್ಮದವರನ್ನಾಗಿ ಮಾಡಿ ಎಲ್ಲರಿಗೂ ಸಮಾನವಾಗಿ ಶಿವಯೋಗದ ಸಾರವನ್ನು ಉಣಬಡಿಸಿದರು. ಆದರೆ ಬಸವಾದಿ ಶರಣರಾದ ಮೇಲೆ 13ನೇ ಶತಮಾನದ ಒಂದು ಅಂಚಿನಲ್ಲಿ ವಚನ ಸಾಹಿತ್ಯಗಳೆಲ್ಲವೂ ಮಠಮಾನ್ಯದವರ ಕೈ ಸೇರಿದವು. ಇವರೇನು ಮಾಡಿದ್ರು, ಸಮಾಜದಲ್ಲಿ ತಮ್ಮ ಹಿಡಿತವನ್ನು ಸಾಧಿಸೋಕ್ಕೋಸ್ಕರ, ತಮ್ಮ ಸ್ವಪ್ರತಿಷ್ಠೆಯನ್ನು ಬೆಳೆಸ್ಕೊಳ್ಳೋಕ್ಕೋಸ್ಕರ ಶಿವಯೋಗವನ್ನು ಎಲ್ಲ ಸದ್ಭಕ್ತರಿಗೂ ಹೇಳಲಿಲ್ಲ. ವಚನ ಸಾಹಿತ್ಯವನ್ನು ಓದಲಿಕ್ಕೆ ಎಲ್ಲ ಲಿಂಗಾಯತರಿಗೂ ಯಾರಿಗೂ ಅವಕಾಶವನ್ನು ಕೊಡಲಿಲ್ಲ. ವಚನ ಸಾಹಿತ್ಯಗಳು ಕೇವಲ ಮಠಮಾನ್ಯಗಳ ಸೊತ್ತಾದವು. ವಚನ ಸಾಹಿತ್ಯಗಳನ್ನು ತಮಗೆ ಹೇಗೆ ಬೇಕೋ ಆತ ತಿರುಚಿಕೊಂಡು ಮುರುಚಿಕೊಂಡು ತಮಗೆ ಹೆಂಗೆ ಬೇಕೋ ಆ ಥರ ಶಬ್ದಗಳನ್ನು ಬಳಸ್ಕೊಂಡು ಸಂಸ್ಕೃತಗಳನ್ನು ಸೇರಿಸ್ಕೊಂಡು ಹಾಳು ಮಾಡಿಬಿಟ್ರು. ಆದರೆ ಪ್ರಸ್ತುತ ದಿನಮಾನಗಳ ಕಾಲದಲ್ಲಿ ಪಗು ಹಳಕಟ್ಟಿಯವರ ಒಂದು ಶ್ರಮದಿಂದ ಇಂದಿನ ಕಲಬುರ್ಗಿಯವರು ಇತ್ತೀಚೆಗೆ 2 ಸಂಪುಟ ಮಾಡಿದ್ದಾರೆ. ಇದರಿಂದ ಸುಮಾರು ಇವತ್ತು 1/2 ಲಿಂಗಾಯತರ ಮನೆಗಳಲ್ಲಿ ವಚನ ಸಾಹಿತ್ಯ ಇದೆ. ಆದ್ದರಿಂದ ಅದರಲ್ಲೂ ಸಹ ವಚನ ಸಾಹಿತ್ಯ ಇದ್ದರೂ ಸಹ ಕೆಲವರು ಅದನ್ನು ಪೂಜನೀಯ ಗ್ರಂಥವಾಗಿ ನೋಡ್ತಾ ಇದ್ದಾರೆ. ಹೌದು, ಪೂಜನೀಯ ಗ್ರಂಥವೇ ನಮ್ಮ ಲಿಂಗಾಯತ ಧರ್ಮದ ಸಂವಿಧಾನ. ಆದರೆ ಅವರಿಗೆ ಈ ಜೀವನದಲ್ಲಿ ಒಮ್ಮೆಯಾದರೂ ಪೂರ್ತಿ ವಚನ ಸಾಹಿತ್ಯವನ್ನು ಓದಲಿಕ್ಕೆ ಆಗಲಿಲ್ಲ ಅಂತಂದರೂ ಸಹ ಅಪ್ಪನವರ ವಚನ ಸಾಹಿತ್ಯಗಳನ್ನು ಓದಿ ಅಂತ ನಾವು ಅವರಿಗೆ ಹೇಳಬೇಕು. ಆದ್ದರಿಂದ ನಾವು ಇತ್ತೀಚೆಗೆ ವಚನ ಸಾಹಿತ್ಯವನ್ನು ನೋಡಿದಾಗ ಶಿವಯೋಗದ ಬಗ್ಗೆ ಮಹತ್ತರವಾಗಿ ಇಡೀ ವಿಶ್ವಕ್ಕೆ ಅಪ್ಪ ಬಸವಣ್ಣನವರು ಕೊಟ್ಟಂತಕ್ಕಂಥ ಒಂದು ಅಮೋಘವಾದ ಕೊಡುಗೆ ಅದೇ ಶಿವಯೋಗ. ಬೇರೆ ಯೋಗಗಳಿತ್ತು ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಹಠಯೋಗ, ಲಯಯೋಗ, ಮಂತ್ರಯೋಗ, ರಾಜಯೋಗಗಳಿತ್ತು. ಆದರೆ ಬಸವಾದಿ ಶರಣರು ಅದನ್ನೆಲ್ಲ ಹಲ್ಲೆಗೆಳಿದ್ರು. ಅಷ್ಟಾಂಗ ಯೋಗ ಬಲು ಕಷ್ಟವೆಂದೆಲೋ ಮಗನೇ, ಕರದಿಷ್ಟಾಲಿಂಗಾವ ಸೃಷ್ಟಿಸಿ ಕರಕಿತ್ತ ಶ್ರೇಷ್ಠ ಶ್ರೀ ಗುರುವೇ ಕೃಪೆಯಾಗೋ ಮೈಲಾರ ಬಸಲಿಂಗ ಶರಣರು ಬರೀತಾರೆ. ಅಷ್ಟಾಂಗ ಯೋಗ, ಎಲ್ಲ ಅಷ್ಟಾಂಗ ಯೋಗಗಳನ್ನು ಹಲ್ಲೆಗೆಳೆದ್ರು. ಅಲ್ಲಿಗೆಳೆದು ಶಿವಯೋಗ. ಶಿವಯೋಗ ಅಂದ್ರೇನು, ಯೋಗ ಅಂತಂದ್ರೇನು ನೋಡಿ, ಇತ್ತೀಚಿನ ದಿನಗಳಲ್ಲಿಂತೂ ಯೋಗ 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 ಅಂದ್ರೇನು, ಕೈ ಎತ್ತದು, ಕಾಲೆತ್ತದು, ತಲೆ ತಿರುಗಿಸೋದು, ಇಮ್ಮಡಿ ತಿರುಗಿಸೋದು, ಇದೆಲ್ಲ ಯೋಗ, ಇದೆಲ್ಲ ವ್ಯಾಯಾಮ ಅಷ್ಟೇ. ಯೋಗ ಅಂದ್ರೇನು, ಆ ಈ ಜೀವ ಚೈತನ್ಯವನ್ನು ಆ ವಿಶ್ವ ಚೈತನ್ಯದೊಂದಿಗೆ ಒಂದು ಒಗ್ಗೂಡಿಸುವಂತಕ್ಕಂಥ ಕ್ರಿಯೆಯೇ ಯೋಗ. ಯೋಗ ಅಂತಂದರೆ ಸಮ್ಮಿಲನ, ಯೋಗ ಅಂತಂದರೆ ಕೂಡುವುದು. ಅಪ್ಪ ಬಸವಣ್ಣವರು ಬರೋದಕ್ಕಿಂತ ಮುಂಚೆ ಆಜ್ಞಾಚಕ್ರದಲ್ಲಿ ಏನು ಈ ಭ್ರೂಮದ್ರೆ ದೃಷ್ಟಿ ಇದೆ, ಅಲ್ಲಿ ಮನ ಪ್ರಾಣ ಎರಡನ್ನು ನಿಲ್ಲಿಸಿ ಅದೊಂಥರ ಯೋಗ ಮಾಡ್ತಿದ್ರು. ಇದನ್ನೇ ಅವರು ರಾಜಯೋಗ ಅಂತ ಕರೀತಾರೆ. ಮಂತ್ರಯೋಗ ಅಂತ ಬರುತ್ತೆ, ದೇವನಾಮವನ್ನು ಸ್ಮರಿಸ್ತಾ ಅದೊಂದು ಯೋಗ ಮಾಡ್ತಿದ್ರು. ಈ ಥರ
ಅಪ್ಪ ಬಸವಣ್ಣವ್ರು ಬರೋದಕ್ಕಿಂತ ಮುಂಚೆ ಈಗಲೂ ಇದೆ ಆ ಯೋಗ ಇಲ್ಲ ಅಂತ ನಾನು ಹೇಳಲ್ಲ. ಈಗಲೂ ಮಂತ್ರಯೋಗ ಇದೆ, ಹಠಯೋಗ ಇದೆ, ಲಯಯೋಗ ಇದೆ, ರಾಜಯೋಗ ಇದೆ. ಆದರೆ ಲಿಂಗಾಯತ ಸಂಸ್ಕೃತಿಯಲ್ಲಿ ವಿಶ್ವಗುರು ಬಸವಣ್ಣನವರು ಕೊಟ್ಟಿರುವಂತಕ್ಕಂಥ ಮಹಾಯೋಗ ಇದುವೇ ಬಸವಯೋಗ, ಬಸವನ ಯೋಗ. ಇದುವೇ ಶಿವಯೋಗ, ಇದುವೇ ಇಷ್ಟಲಿಂಗ ಯೋಗ, ಇದುವೇ ದೃಷ್ಟಿಯೋಗ, ಇದುವೇ ಚಿಲ್ಲಿಂಗ ಯೋಗ. ನಾವು ಇಷ್ಟಲಿಂಗವನ್ನು ನೋಡಬೇಕು. ಅಟ್ಲೀಸ್ಟ್ ನಾವು ದಿನಕ್ಕೆ 10 ನಿಮಿಷಗಳ ಕಾಲವಾದರೂ ಸಹ ಇಷ್ಟಲಿಂಗವನ್ನು ನೋಡಬೇಕು. ಸ್ವಾನುಭಾವದ ನೆಲೆಯನ್ನು ನಾವು ಪಡಿಬೇಕು. ಬೈತರ ಶರಣರು ಅವರು ಕೊಟ್ಟಿರುವಂತಕ್ಕಂಥ ವಚನ ಸಾಹಿತ್ಯವನ್ನು ಓದ್ಕೊಂಡು ಅದರಿಂದನೇ ನಾನು ಮುಕ್ತಿ ಪಡಿತೇನೆ, ಅದರಿಂದನೇ ನನಗೆ ಸಾಕು ಅಂತಂದರೆ ಕೆಂಚ ಕರಿ ಕನ್ನೆನೆದರೆ ಕರಿಕರಾಗಬಲ್ಲನೆ, ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ, ದರಿದ್ರನು ಸಿರಿವಂತನೆಂದರೆ ಸಿರಿವಂತನಾಗಬಲ್ಲನೆ, ಸಿರಿವಂತನು ದರಿದ್ರನೆಂದರೆ ದರಿದ್ರನಾಗಬಲ್ಲನೆ, ಮುನ್ನಿನ ಪುರಾತನರ ನೆನೆದು ಧನ್ಯನಾದನೆಂಬ ಮಾತಿನ ರಂಜಕರ ನೇನೆಂಬೆ ಕೂಡಲ ಸಂಗಮ ದೇವ. ಆದ್ದರಿಂದ ನಾವು ದಿನಕ್ಕೆ ಒಂದು 10 ನಿಮಿಷಗಳ ಕಾಲವಾದರೂ ಆ ಲಿಂಗಯ್ಯನ್ನು ನೋಡಬೇಕು. ಯಾವ ಥರ ಲಿಂಗಯ್ಯನ ನೋಡಬೇಕು ನೋಡಿ, ಶರಣರು ಕಾಮ ಬೇಡ ಅಂತ ಹೇಳಲಿಲ್ಲ, ಕಾಮವನ್ನು ತಿರುಗಿಸಿದ್ರು. ಯಾವ ಕಡೆ? ಲಿಂಗಯ್ಯನಲ್ಲಿ ತಿರುಗಿಸಿದ್ರು. ಮೋಹವನ್ನು ಲಿಂಗಯ್ಯನಲ್ಲಿ ತಿರುಗಿಸಿದ್ರು. ಯಾವ ಥರ ನಾವು ಒಂದು ಹುಡುಗಿ ಬಂದು ನಿಂತ್ಕೊಂಡಾಗ ಆಹಾ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅವಳನ್ನು ಬಣ್ಣಿಸ್ಕೊಂಡು ನೋಡ್ತೀವೋ, ಅದೇ ಥರ ನಾವು ಲಿಂಗಯ್ಯನನ್ನು ನೋಡಬೇಕು. ಲಿಂಗಯ್ಯನನ್ನು ನೋಡಬೇಕು, ಆತುರ ಇರಬೇಕು ನಮಗೆ. ಎಷ್ಟೊತ್ತಿಗೆ ಬೆಳಗಾಗತ್ತಪ್ಪ, ಎಷ್ಟೊತ್ತು ಲಿಂಗಯ್ಯನ ನೋಡ್ತೀವೋ ಅನ್ನಬೇಕು. ಟೈಮ್ ಸಿಕ್ಕಾಗಲೆಲ್ಲ ಆ ಲಿಂಗಯ್ಯನ ನೋಡ್ತಾ ಇರಬೇಕು. ಆವಾಗ ಮಾತ್ರ ಲಿಂಗಾಂಗ ಸಾಮರಸ್ಯ ಸಾಧ್ಯ. ಬಸವಣ್ಣವ್ರು ಬರೀತಾರೆ, ಭಕ್ತಿರತಿ ಎಂಬ ಮದುವೆಗೆ ಕಣಗಿಲೆಯ ಉಂಗುರವನಿಕ್ಕಿ, ಮೊಲ್ಲೆ ಮಲ್ಲಿಗೆ ಚಪ್ಪರವನಿಕ್ಕಿ, ಸೇವಂತಿಗೆ ದಿಬ್ಬವನಾಸಿ, ಎನಗೂ ನಮ್ಮ ಕೂಡಲ ಸಂಗಮ ದೇವಂಗು ಮದುವೆ. ಮದುವೆ ವಿಶಿಷ್ಟವಾದ ಧರ್ಮದಲ್ಲಿ, ನಮ್ಮ ಲಿಂಗಾಯತ ಧರ್ಮದಲ್ಲಿ ಮದುವೆ ಅಂತಂದರೆ ಏನು? ದೀಕ್ಷೆ. ಭಕ್ತನಿಗೆ ಮದುವೆ ಯಾವುದಪ್ಪ ಅಂತಂದರೆ ದೀಕ್ಷೆ, ಒಂದೇ ಸರಿ ದೀಕ್ಷೆ, ಅದೇ ಮದುವೆ. ಭಕ್ತನಿಗೆ ಮದುವೆ ಯಾವ ಥರ ಹೊಸ್ತಾಗಿ ಮದುವೆಯಾದ ಹೆಣ್ಣು ಗಂಡುಗಳು, ನನ್ನ ಗಂಡ ಬರಬೇಕಾದ್ರೆ ನನ್ನ ಗಂಡನಿಗೆ ನಾನೇ ಕೈ ತುಳಿಯೋಕ್ಕೆ ನೀರು ಕೊಡಬೇಕು, ನಾನೇ ಬೆನ್ನುಜ್ಜಬೇಕು, ನಾನೇ ನೀರು ಕಾಯಿಸ್ಬೇಕು, ನಾನೇ ಟವಲ್ ಕೊಡಬೇಕು, ನಾನೇ ಊಟಕ್ಕಿಕ್ಕಬೇಕು, ನಾನೇ ಅನ್ನ ಹಾಕಬೇಕು, ನಾನೇ ಬಿಸಣ್ಗೆ ಬಿಸಬೇಕು ಅಂತ ಯಾವ ಥರ ಆ ಹೆಂಡತಿ ಒಂದು ಚಡಪಡಿಸ್ತಾಳೋ ಅದೇ ಥರ ನಾವು ಲಿಂಗಯ್ಯನಿಗೆ ನಾವು ಚಡಪಡಿಸ್ಬೇಕು. ಲಿಂಗಯ್ಯನಿಗೋಸ್ಕರ ನಮ್ಮ ಮುಪ್ಪಿನ ಷಡಾಕ್ಷರಿಗಳು ಬರೀತಾರೆ. ಗಂಡ ಸಾಯಂಕಾಲ ಬರೋದನ್ನು ಕಾಯ್ತಿದ್ದ ಹೆಂಡತಿ ಬಾಗಿಲತ್ರ ನಿಂತ್ಕೊಂಡು ನಿಂತಿದ್ದಾಗ ಗಂಡ ಬರ್ತಾನೇನೋ 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 ಅಂತ ಕಾಯ್ತಾ ಇದ್ದಾಗ ಒಂದು ಒಣಗಿದ ಎಲೆ ಚಿರ್ರ ಅಂತಂದರೆ ಅಯ್ಯೋ ನನ್ನ ಗಂಡ ಬಂದೇನೋ ಅಂತ ಓಡಿ ಬಂದು ಬಾಗಿಲು ತೆಗಿತಾಳಂತೆ. ಆ ಥರ ನಮಗೆ ಲಿಂಗಯ್ಯನಲ್ಲಿ ನಾವು ಇರಬೇಕು. ಲಿಂಗಯ್ಯನಲ್ಲಿ ನಾವು ಅಪ್ಪಗಂಡು ಯಾವಾಗಲೂ ಲಿಂಗಯ್ಯನಲ್ಲಿ ಅಪ್ಪಗಂಡಿದ್ದಾಗ ಲಿಂಗಾಂಗ ಸಾಮರಸ್ಯ ಸಾಧ್ಯ. ಕೇವಲ ಇದು ಮಠಮಾನ್ಯಗಳವರ ಸೊತ್ತಲ್ಲ, ಮಠಮಾನ್ಯಗಳವರು ಇದನ್ನೇ ಬಿಸ್ನೆಸ್ ಮಾಡ್ಕೊಂಡ್ರು, ಇದನ್ನೇ ವ್ಯಾಪಾರ ಮಾಡ್ಕೊಂಡ್ರು. ಭಕ್ತನ ಮನೆಗೆ ಬಂದು ಅಲ್ಲಿ ಮಂಟಪ ಕಟ್ಟಿಸಿ ತಾವು ಹೂ ಏರಿಸ್ಕೊಂಡು ಆ ಲಿಂಗ ತುಂಬ ಇಷ್ಟಿಷ್ಟು ಉಪ್ರ ಹೂ ಏರಿಸ್ಬಿಟ್ಟು ಲಿಂಗಯ್ಯ ಎಲ್ಲಿ ಕಾಣ್ತಾನಲ್ಲಿ, ಇಷ್ಟು ಉಪ್ರ ಹೂ ಏರಿಸ್ತಾರಲ್ಲ ಲಿಂಗಯ್ಯ ಕಂಡನ ಅಲ್ಲಿ, ಇಷ್ಟಿಷ್ಟು ಉಪ್ರ ಹೂ ಏರಿಸ್ಕೊಂಡು ತಾವು ಇಷ್ಟಿಷ್ಟು ಉಪ್ರ ಹೂ ಹಾಕೊಂಡು ಏನೋ ಅದನ್ನು ಒಂಥರ ಆಡಂಬರವಾಗಿ ಮಾಡ್ಕೊಂಡ್ರು. ಆದರೆ ಇದು ಪ್ರತಿಯೊಬ್ಬ ಲಿಂಗಾಯತನ ಮೂಲಭೂತ ಹಕ್ಕು. ಎಲ್ರಿಗೂ, ಪ್ರತಿಯೊಬ್ಬ ಲಿಂಗಾಯತನಿಗೂ ಇದು ಸಮಾನವಾಗಿ ವಿಶ್ವಗುರು ಬಸವಣ್ಣವ್ರು ಕೊಟ್ಟಿದ್ದಾರೆ. ಇದು ಕೇವಲ ಮಠಮಾನ್ಯಗಳವರ ಸೊತ್ತಲ್ಲ. ಆದ್ದರಿಂದ ಎಲ್ಲರೂ ಸಹ ಆದಷ್ಟು ದಿನಕ್ಕೆ ಒಂದು 10 ನಿಮಿಷವಾದರೂ ಸಹ ಲಿಂಗಾಂಗ ಯೋಗವನ್ನು ಮಾಡಿ ಲಿಂಗಾಂಗ ಸಾಮರಸ್ಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಕೋರ್ತೇನೆ.